ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಏಪ್ರಿಲ್ 28ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಿಂಧನೂರಿಗೆ ಆಗಮಿಸಲಿದ್ದು ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಮತಯಾಚಿಸಲಿದ್ದಾರೆ ಎಂದು ಶಾಸಕ ಬಾದರ್ಲಿ ಹಂಪನಗೌಡ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಅನೇಕ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಮತಯಾಚಿಸಿದ್ದಾರೆ. ಕ್ಷೇತ್ರದಲ್ಲಿ ಹಿಟ್ನಾಳ್ ಪರ ಒಲವು ಹೆಚ್ಚಿದ್ದು ಈ ಬಾರಿ ಕೊಪ್ಪಳದಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಲಿದೆ ಎಂದರು. ಸಿಂಧನೂರು ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನ ಬಾಲಕರ ಸರ್ಕಾರಿ ಪದವಿ ಕಾಲೇಜು ಆವರಣದಲ್ಲಿ ಏಪ್ರಿಲ್ 28ರಂದು ಸಂಜೆ ಬಹಿರಂಗ ಸಮಾವೇಶ ನಡೆಯಲಿದ್ದು ಸಿಂಧನೂರು, ಮಸ್ಕಿ ಹಾಗೂ ಕಾರಟಗಿಯ 50,000ಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ. ಬಹಿರಂಗ ಸಮಾವೇಶದಲ್ಲಿ ಸಚಿವರು, ಶಾಸಕರು, ಮಾಜಿ ಶಾಸಕರು, ಕಾಂಗ್ರೆಸ್ನ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ. ಪಕ್ಷದ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮೂಲಕ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಬಾದರ್ಲಿ ಮನವಿ ಮಾಡಿದರು. ರಾಜಕಾರಣದಲ್ಲಿ ಯಾರೇ ಆಗಲಿ ವ್ಯಕ್ತಿ ನಿಂದನೆ ಮಾಡದೆ ರಾಜಕೀಯ ನೋಡಬೇಕು. ವೈಯಕ್ತಿಕವಾಗಿ ಟೀಕೆಗಳು ಮಾಡುವುದು ಸರಿಯಲ್ಲ, ಅದು ರಾಜಕಾರಣಿಗಳ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಕಾಜಿ ಮಲ್ಲಿಕ್ ವಕೀಲ್, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕಾಧ್ಯಕ್ಷ ವೈ ಅನಿಲ್ ಕುಮಾರ್ ಇದ್ದರು. ಈ ಕಾರ್ಯಕ್ರಮ ಸಿಂಧನೂರು, ಸಿರಗುಪ್ಪ ಹಾಗೂ ಮಸ್ಕಿ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಶಾಸಕರು ಈ ಕಾರ್ಯಕ್ರಮದಲ್ಲಿ ಯಾರು ಜಿಲ್ಲೆಗಳ ಮಂತ್ರಿಗಳು, ಶಾಸಕ ಮಿತ್ರರು, ನಿಗಮದ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಘಟಕಗಳ ಅಧ್ಯಕ್ಷರು, ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಹಿರಿಯ ಪಕ್ಷದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಈ ಮೂರು ತಾಲೂಕಿನ ಕಾಂಗ್ರೆಸ್ ಪಕ್ಷದ ರಾಜ್ಯದಲ್ಲಿ ಕ್ಷೇತ್ರದಲ್ಲಿ ಕನಿಷ್ಠ 16 ಕ್ಷೇತ್ರಗಳಿಂದಲೂ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದ ಬಹುಮತವನ್ನು ಪಡೆದುಕೊಂಡು ವಾತಾವರಣ ಮತ್ತು ಈ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಿಎಂ ಡಿ ಸಿ ಎಂ ಆರು ಸಚಿವರು ಈ ಚುನಾವಣೆ ದೇಶದ ಹಿಂದಿನಿಂದ ರಾಜಕೀಯ ದೃಷ್ಟಿಯಿಂದ ಬಹಳಷ್ಟು ಮಹತ್ವವಾದಂತಹ ಚುನಾವಣೆ.
ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನು ಅವರ ಜೊತೆಗೆ ಐಎಸ್ ಆಗಿರ್ತಕ್ಕಂಥ ಪಕ್ಷಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ದೇಶದ ಚುಕ್ಕಾಣಿಯನ್ನು ಇರ್ತಕ್ಕಂಥ ರೈತರ ಅಭಿಪ್ರಾಯಗಳು ರಾಜ್ಯದಲ್ಲಿ ಸಾಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಕೆಲವು ಪಕ್ಷದ ನಿರ್ಧಾರದಲ್ಲಿ ಪ್ರಧಾನಿಗಳನ್ನು ಕೂಡ ಬೇರೆ ಬೇರೆ ಪಕ್ಷದ ಮತ್ತು ನಮ್ಮ ಪಕ್ಷದ ಮತ ಯಾಚನೆ ಮಾಡತಕ್ಕಂಥ ರೀತಿ ನೀತಿಗಳಲ್ಲಿ ಬದಲಾವಣೆ ಮಾಡಿಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಅಂತ ಹೇಳಿ ಏನೇನೋ ಮಾತಾಡ್ತಾರೆ ಕಾರ್ಯಕ್ರಮದಲ್ಲಿ ಆಗಿದೆ. ಆ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೌರವ ಬರತಕ್ಕಂಥ ಶಬ್ದಗಳನ್ನು ಪ್ರಲೋಭನ ತರತಕ್ಕಂಥ ಶಬ್ದಗಳನ್ನು ಕೂಡ ಮಾಹಿತಿ ಮಾಡಿಕೊಡ್ತಾರೆ. ಅಂದರೆ ಇದು ರಾಜಕೀಯವಾಗಿ ಸರಿಯಲ್ಲ. ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ರಾಜಕೀಯ ಭಾಳ ಅನುಭವದ ಹಿಂದಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಪ್ರಮುಖವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಅನೇಕ ಪ್ರಕರಣಗಳಿರ್ಬೋದು, ಪ್ರಕರಣಗಳಿರ್ಬೋದು, ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಘಟನೆಗಳಿರ್ಬೋದು, ಇವೆಲ್ಲದೂ ಕೂಡ ರಾಜಕೀಯವಾಗಿ ಪ್ರತಿಯೊಂದರಲ್ಲಿ ಕೂಡ ಬಾಣ ಕಟ್ಟತಕ್ಕಂಥ ಕೆಲಸ ಮಾಡ್ತಾರೆ. ನೈಜ ಸ್ಥಿತಿಯನ್ನು ಆಗಿಕೊಂಡು ಪರಿಸ್ಥಿತಿಯನ್ನು ಆಗಿಕೊಂಡು ರಾಜಕೀಯ ವಿಶ್ಲೇಷಣೆ ಮಾಡಿದರೆ ಎಲ್ಲರಿಗೂ ಗೌರವ ಕೊಡ್ತಕ್ಕಂಥ ವಿಚಾರ ಅದು ಕೊಡ್ಕೊಂಡು ಮತದಾರಿಗಿಡ್ಕೊಂಡು ಮತ ಮತ ಬೇಟಿಗೆ ಮಾತುಗಳನ್ನು ನಡೆದವರು ಸರಿ ಇದು ಆಗಬಾರ್ದು. ರಾಜಕೀಯ ವ್ಯವಸ್ಥೆ ಗೌರವ ವ್ಯವಸ್ಥೆ ಎಂಬುದು ಆ ಸ್ಥಾನಗಳಿಗೆ ಸಿಗಬೇಕಾದಂಥ ರೀತಿಯಲ್ಲಿ ನಮ್ಮ ಹೇಳಿಕೆಗಳು, ನಮ್ಮ ಭಾಷಣಗಳು, ನಮ್ಮ ವಿಚಾರಗಳಿರಬೇಕಂತ ಇಲ್ಲಿ ಆ ರಾಜಕೀಯ ವ್ಯವಸ್ಥೆಗೆ, ಪ್ರಜಾತಂತ್ರ ವ್ಯವಸ್ಥೆಗೆ ಮತ್ತು ಸ್ಥಾನಗಳಿಗೆ ಧಕ್ಕೆ ತರತಕ್ಕಂಥ ರೀತಿಯಲ್ಲಿ ಈ ಪ್ರಚಾರದಲ್ಲಿ ಭರಾಟೆಯಲ್ಲಿ ಮಾತನಾಡುವುದು ಸರಿಯಲ್ಲ. ಉದಾಹರಣೆಗೆ ಅರ್ಥವಿಲ್ಲದ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿವೆ, ಸರ್ಕಾರ ದಿವಾಳಿಯಾಗಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ವಾಗ್ದಾಳಿ ನಡೆಸಿದರು. ತಾಲೂಕಿನ ಸಿಂಗಾಪುರ, ಮುಕುಂದ, ಹುಡ ಗ್ರಾಮಗಳಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟರ್ ಪರವಾಗಿ ಮಾಜಿ ಸಚಿವ ಜೆಡಿಎಸ್ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ವೆಂಕಟರಾವ್ ನಾಡಗೌಡ ಜೊತೆಗೂಡಿ ಅಬ್ಬರದ ಪ್ರಚಾರ ನಡೆಸಿದರು. ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ಜಾರಿಗೆ ತಂದಿಲ್ಲ, ಗೃಹಲಕ್ಷ್ಮಿ ಯೋಜನೆಯಡಿ ಕೆಲವರಿಗೆ ಮಾತ್ರ ಹಣ ಬಂದಿದೆ, ಎಲ್ಲರಿಗೂ ಬರುತ್ತಿಲ್ಲ ಎನ್ನುವ ಆರೋಪವಿದೆ. ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಲು ಬಸ್ಗಳಲ್ಲಿ ಸೀಟುಗಳು ಸಿಗುತ್ತಿಲ್ಲ. ಲೋಕಸಭಾ ಚುನಾವಣೆ ಮುಗಿಯುತ್ತಿದ್ದಂತೆ ಗ್ಯಾರಂಟಿ ಯೋಜನೆಗಳು ಸ್ಥಗಿತಗೊಳ್ಳಲಿವೆ. ರಾಜ್ಯದಲ್ಲಿ ಅಧಿಕಾರಕ್ಕಾಗಿ ಕಾಂಗ್ರೆಸ್ನಲ್ಲಿಯೇ ಕಿತ್ತಾಟ ಜೋರಾಗಿದೆ. ಸಿದ್ದರಾಮಯ್ಯ ಲೋಕಸಭಾ ಚುನಾವಣೆ ಮುಗಿಯುತ್ತಿದ್ದಂತೆ ಅಧಿಕಾರದಿಂದ ಕೆಳಗಿಳಿದು ಮನೆಗೆ ಹೋಗಲಿದ್ದಾರೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ನಾಯಕತ್ವ ಭಾರತಕ್ಕೆ ಅತ್ಯವಶ್ಯಕವಾಗಿದೆ. ಜಗತ್ತೇ ಭಾರತದತ್ತ ನೋಡುತ್ತಿದೆ. ವಿಶ್ವದ ನಾಯಕತ್ವ ಮೋದಿ ವಹಿಸಿದ್ದಾರೆ. ದೇಶದ ಅಭಿವೃದ್ಧಿ, ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಕಾಶ್ಮೀರಕ್ಕೆ 370 ರದ್ದು ಮಾಡುವ ಮೂಲಕ ಭಾರತದ ಅವಿಭಾಜ್ಯ ಅಂಗ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ದೇಶದಲ್ಲಿ ಭಯೋತ್ಪಾದನೆ ಕಡಿಮೆಯಾಗಿದೆ. ಜಾತಿಗಿಂತ ದೇಶ ದೊಡ್ಡದು ಎನ್ನುವುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಿದೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಅವರಿಗೆ ಮತ ನೀಡುವ ಮೂಲಕ ಮೋದಿ ಅವರಿಗೆ ಶಕ್ತಿ ತುಂಬಬೇಕಿದೆ ಎಂದು ಮನವಿ ಮಾಡಿದರು. ಧರ್ಮನಗೌಡ ಮಲ್ಕಾಪುರ್, ತಿಮ್ಮಣ್ಣ ಹುಡ, ಶಂಭನಗೌಡ ಕಿಲ್ಲೆದರ್ ಸೇರಿದಂತೆ ಬಿಜೆಪಿ ಜೆಡಿಎಸ್ ಮುಖಂಡರು ಭಾಗವಹಿಸಿದ್ದರು. ಮುಂದಿನ 5 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. 1ನೇ ಸ್ಥಾನ ಅಮೆರಿಕ, 2ನೇ ಸ್ಥಾನ ಚೀನಾ, 3ನೇ ಸ್ಥಾನ ಭಾರತ. ಅಷ್ಟು ಶ್ರೀಮಂತವನ್ನು ಮಾಡಬೇಕು ಈ ರಾಷ್ಟ್ರವನ್ನು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ನರೇಂದ್ರ ಮೋದಿಯವರು ಕೆಲಸ ಮಾಡುವಂತಹದ್ದನ್ನು ನಾವು ಕಾಣ್ತೇವೆ. ಈ ಸಾಮರ್ಥ್ಯ ಯಾರಿಗಿದೆ, ಯಾವ ನಾಯಕರಿಗಿದೆ?
ಇದನ್ನು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ನಮ್ಮ ಸೈನಿಕರನ್ನ ಪುಲ್ವಾಮ 50-60 ಸೈನಿಕರು, 40-45 ಸೈನಿಕರು ಕೊಲೆಯಾದರು. ಪಾಕಿಸ್ತಾನಕ್ಕೆ ಒಳನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅಲ್ಲಿ ಭಯೋತ್ಪಾದಕರ ನೆಲೆಗಳನ್ನು ನಾಶ ಮಾಡಿ ಬಂದಿರತಕ್ಕಂಥ ಕೀರ್ತಿ ಅದು ಭಾರತದ ನರೇಂದ್ರ ಮೋದಿಯವರಿಗೆ. ಪ್ರತಿ ದೇಶದಲ್ಲಿ ಭಯೋತ್ಪಾದನೆಯನ್ನ ಕಡಿಮೆ ಆಗಿರ್ತಕ್ಕಂಥದ್ದು ನಾವು ಸೈನಿಕರಿಗೆ ತಂದುಕೊಟ್ಟಿರ್ತಕ್ಕಂಥದ್ದು. ಚೀನಾದ ಸೈನಿಕರು ಕೂಡ ಭಾರತ ಪ್ರತ್ಯುತ್ತರವನ್ನು ಕೊಟ್ಟು ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಈ ರೀತಿ ದೇಶದ ಗಡಿಯಲ್ಲೂ ಕೂಡ ಭದ್ರತೆ ದೃಷ್ಟಿಯಿಂದ ಸಮರ್ಥವಾಗಿ ಇವತ್ತು ಸೈನಿಕರಿಗೆ ಶಕ್ತಿ ತುಂಬಿ ನಮ್ಮ ಭಾರತ ದೇಶದ ತಾಕತ್ತೇನು ಅನ್ನುವಂತಹದ್ದನ್ನ ತೋರಿಸಿರ್ತಕ್ಕಂಥ ನರೇಂದ್ರ ಮೋದಿ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ಮತ್ತವರ ತಂಡ ಸಿಂಧನೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಭರ್ಜರಿ ಪ್ರಚಾರಕ್ಕಿಳಿದು ಮತ ಭೇಟಿಗೆ ಮುಂದಾಗಿದ್ದಾರೆ. ಬಾದರ್ಲಿ, ಒಳಬಳ್ಳಾರಿ ಹಾಗೂ ಅಲಬನೂರು ಗ್ರಾಮಗಳಲ್ಲಿ ಸರಣಿಯೋಪಾದಿಯಲ್ಲಿ ಸಭೆಗಳನ್ನು ನಡೆಸುವ ಮೂಲಕ ಮತಯಾಚನೆ ಮಾಡಲಾಯಿತು. ರಾಜಶೇಖರ್ ಹಿಟ್ನಾಳ್ ಪರ ಪ್ರಚಾರದ ವೇಳೆ ಹಾಲುಮತ ಸಮುದಾಯದವರು ಬಸನಗೌಡ ಬಾದರ್ಲಿ ಅವರಿಗೆ ಕಂಬಳಿ ಹೊದಿಸಿ ಕುರಿಯನ್ನು ಕಾಣಿಕೆಯಾಗಿ ನೀಡಿದ್ದು ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಬೆಂಬಲಿಗರು ಹಾಗೂ ಮತದಾರರಿದ್ದರು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ಸೇರಿದಂತೆ ಕಾಂಗ್ರೆಸ್ನ ಮುಂಚೂಣಿ ಮುಖಂಡರು ತಾಲೂಕಿನ ಮುಕುಂದ ಗ್ರಾಮದಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು. ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು, ಬೆಂಬಲಿಗರು ಹಾಗೂ ಸಾರ್ವಜನಿಕರ ಸಭೆಯಲ್ಲಿ ಕೈ ಅಭ್ಯರ್ಥಿ ಹಿಟ್ನಾಳ್ ಅವರಿಗೆ ಮತ ಚಲಾಯಿಸುವ ಮೂಲಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಲು ಬಲ ನೀಡುವಂತೆ ಮನವಿ ಮಾಡಿದರು. ನಗರದ ವಾರ್ಡ್ ನಂಬರ್ 25, 26, 27 ಮತ್ತು 28 ವ್ಯಾಪ್ತಿಯಲ್ಲಿ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳುವ ಮೂಲಕ ಮತಯಾಚನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರದ ವಿವಿಧ ವಾರ್ಡ್ಗಳ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಮತದಾರರಿದ್ದರು. ಸಿಂಧನೂರು ಗ್ರಾಮೀಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯನ್ನಾಗಿ ಸಿಎಚ್ ಲಲಿತಾ ಗಾಂಧಿನಗರ ಅವರನ್ನು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾಗವೇಣಿ ಪಾಟೀಲ್ ನೇಮಕ ಮಾಡಿದ್ದಾರೆ. ಶಾಸಕ ಹಂಪನಗೌಡ ಬಾದರ್ಲಿ ಅವರ ಶಿಫಾರಸಿನ ಮೇರೆಗೆ ಲಲಿತಾ ಅವರನ್ನು ನೇಮಕ ಮಾಡಲಾಗಿದೆ. ಬಸಮ್ಮ ಶಿವಲಿಂಗಪ್ಪ ನಾಯಕ್ ಅವರನ್ನು ನಗರ ಎಸ್ಟಿ ಮಹಿಳಾ ವಿಭಾಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ನೂತನ ಅಧ್ಯಕ್ಷರಿಗೆ ಶಾಸಕ ಹಂಪನಗೌಡ ಬಾದರ್ಲಿ ಆದೇಶ ಪ್ರತಿ ವಿತರಿಸಿದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಸ್ ಶರಣೇಗೌಡ, ಮುಖಂಡರಾದ ವಿಶ್ವನಾಥ್ ಮಾಲಿ ಪಾಟೀಲ್, ವೀರೇಶ್ ಶೆಳ್ಳಿ, ಸಂಗೀತ ಸಾರಂಗಮಠ ಸೇರಿದಂತೆ ಮತ್ತಿತರರಿದ್ದರು. ಗಂಗಾವತಿಯ ಜೂನಿಯರ್ ಕಾಲೇಜು ಆವರಣದಲ್ಲಿ ಏಪ್ರಿಲ್ 28ರಂದು ದೇಶ ಪ್ರೇಮಿ ಯುವಜನರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟದ ಶರಣ ಬಸವ ನಾಗಲಾಪುರ ತಿಳಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ದೇಶದಲ್ಲಿ ನಿರುದ್ಯೋಗ ತಾಂಡವವಾಡುತ್ತಿದ್ದು ದಿನದಿಂದ ದಿನಕ್ಕೆ ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆ ಹೆಚ್ಚುತ್ತಿದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುವುದಾಗಿ ಭರವಸೆ ಕೊಟ್ಟಿದ್ದ ಮೋದಿಯವರು ತಮ್ಮ 10 ವರ್ಷಗಳ ಆಡಳಿತಾವಧಿಯಲ್ಲಿ ವರ್ಷಕ್ಕೆ 2 ಕೋಟಿ ಇರಲಿ, 10 ವರ್ಷಗಳಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿಸಿಲ್ಲ. ಕೇಂದ್ರ ಸರ್ಕಾರವು ಅವೈಜ್ಞಾನಿಕ, ದಲಿತ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ವಿರೋಧಿಯಾದ ಎನ್ಇಪಿ ಜಾರಿಗೆ ತರುವ ಮೂಲಕ ಈ ದೇಶದ ದುಡಿಯುವ ವರ್ಗದ ಮಕ್ಕಳನ್ನು ಶಿಕ್ಷಣದಿಂದ ವಂಚಿಸಲು ಹುನ್ನಾರ ನಡೆಸಿದೆ. ಪಠ್ಯವನ್ನು ಕೇಸರೀಕರಣ ಮಾಡಲು ಬಿಜೆಪಿ ವ್ಯವಸ್ಥಿತ ಸಂಚು ರೂಪಿಸುವ ಜೊತೆಗೆ ಮಕ್ಕಳಲ್ಲಿ ಕೋಮು ವಿಷಬೀಜ ಬಿತ್ತಲು ಯತ್ನಿಸುತ್ತಿದೆ. ಹೀಗಾಗಿ ಬಿಜೆಪಿ ಸರ್ಕಾರದ ವಿದ್ಯಾರ್ಥಿ ವಿರೋಧಿ ನೀತಿ ಹಾಗೂ ಸಂವಿಧಾನ ವಿರೋಧಿ ನೀತಿಯನ್ನು ಖಂಡಿಸಿ ದೇಶಪ್ರೇಮಿ ವಿದ್ಯಾರ್ಥಿ ಯುವಜನರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಮಾವೇಶವನ್ನು ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಡಿವಿಪಿ ಹಾಗೂ ಎಸ್ಸಿಒ ವಿದ್ಯಾರ್ಥಿ ಸಂಘಟನೆಗಳು ಸಮಾವೇಶ ಸಂಘಟಿಸಿದ್ದು, ಸಮಾವೇಶಕ್ಕೆ ಕನ್ನಡದ ಖ್ಯಾತ ನಟ ಪ್ರಕಾಶ್ ರಾಜ್, ಯುವ ಹೋರಾಟಗಾರ ಅವತಾರ್ ಸಿಂಗ್ ಸೇರಿದಂತೆ ನಾಡಿನ ವಿವಿಧ ಯುವ ಹೋರಾಟಗಾರರು, ವಿದ್ಯಾರ್ಥಿ ಯುವಜನ ಸಂಘಟನೆಗಳ ಮುಖಂಡರು ಆಗಮಿಸಲಿದ್ದು, ಬಹಳಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ಯುವಜನರು ಸೇರುವ ನಿರೀಕ್ಷೆ ಇದೆ ಎಂದರು. ಈ ಸಂದರ್ಭದಲ್ಲಿ ಎಸ್ಐಒ ತಾಲೂಕಾಧ್ಯಕ್ಷ ಇಮ್ತಿಯಾಜ್, ಚಾಂದ್ ಪಾಷಾ,
ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಡಾಕ್ಟರ್ ವಸೀಂ ಅಹಮದ್, ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಪ್ರಗತಿ, ರವಿ ನವಲಹಳ್ಳಿ ಸೇರಿದಂತೆ ಅನೇಕರಿದ್ದರು. ಗಂಗಾವತಿಯಲ್ಲಿ 28ನೇ ಭಾನುವಾರ ನಡೀತಾ ಇದೆ ಈ ಕಾರ್ಯಕ್ರಮದ ವಿವರವಾಗಿ ಹೇಳೋದಾದ್ರೆ, ಮುಖ್ಯವಾಗಿ ಶಿಕ್ಷಣ ವ್ಯಾಪಾರೀಕರಣದ ಕುರಿತು ಮತ್ತೆ ಏನು ಯುವಕರನ್ನು ಕೋಮುಗಲಭೆಗೆ ಮತ್ತೆ ಹೆಂಡ ಅಡಕ್ಕೆ ಓಟನ್ ಮಾತಾಡ್ತಿದ್ದಾರೆ ಅದನ್ನು ತಪ್ಪಿಸುವ ಪರ್ಯಾಯವಾಗಿ ನಾವೊಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಅಂದ್ಕೊಂಡಿದ್ದೀವಿ. ಈ ಸಮಾವೇಶಕ್ಕೆ ಚಲನಚಿತ್ರ ನಟರಾಗಿರುವಂತಹ ಬಹುಭಾಷಾ ನಟ ಅಂತ ಕರೆಸಿಕೊಳ್ಳುವಂತಹ ಪ್ರಕಾಶ್ ರೈ ಅವರು ಬರ್ತಾ ಇದ್ದಾರೆ. ಮತ್ತೆ ಇನ್ನೊಬ್ಬ ಯುವ ಹೋರಾಟಗಾರರಾಗಿರುವಂತಹ ರೈತ ಮುಖಂಡರಾಗಿರುವಂತಹ ಅವತಾರ್ ಸಿಂಗ್ ಕೂಡ ಬರ್ತಾ ಇದೆ. ಮುಖ್ಯವಾಗಿ ಯಾಕೆ ನಾವು ಇದನ್ನು ಮಾಡಬೇಕು ಅನ್ನೋದ್ರ ಒಂದು ಉದ್ದೇಶ ಯಾಕೆ ಹೊಂದಿದ್ದೀವಿ ಅಂತಂದ್ರೆ, ಆಗಲೇ ಇದರಲ್ಲಿ ಶಿಕ್ಷಣದ ವ್ಯಾಪಾರೀಕರಣ ಆದಾಗೆಲ್ಲ ನಮ್ಮಲ್ಲಿರುವಂಥ ಉದ್ಯೋಗ ಕಡಿತಗಳಾಗ್ತಾ ಇದೆ. ಒಂದು ಉದ್ಯೋಗ ಸೃಷ್ಟಿಯಾಗಬೇಕಾಗಿದೆ. ಈ ದೇಶದ ಮಹಾನ್ ಸುಳ್ಳುಗಾರ ಮೋದಿಯವರು 2014ರಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಬಂದಿರುವಂಥ ಸರ್ಕಾರ ಇವತ್ತಿನವರೆಗೂ ಕೂಡ ಒಂದು ಉದ್ಯೋಗ ಕೂಡ ಸೃಷ್ಟಿ ಮಾಡುವಲ್ಲಿ ವಿಫಲವಾಗಿದೆ. ಅಂಥ ಸರ್ಕಾರವನ್ನು ಪ್ರಶ್ನೆ ಮಾಡುವಂಥ ಒಂದು ದೊಡ್ಡ ಮಟ್ಟದ ಸಮಾವೇಶ ಇದಾಗಿರುತ್ತೆ. ಅದಲ್ಲದೆ ಇತ್ತೀಚೆಗೆ NSS ವರದಿ ಪ್ರಕಾರ 40 ವರ್ಷ ಇಲ್ಲದಿದ್ದ ನಿರುದ್ಯೋಗ ಈ ಪ್ರಸ್ತುತ ದಿನಮಾನದವರೆಗೆ ನಿರುದ್ಯೋಗ ಅನ್ನೋದು ಹೆಚ್ಚಾಗ್ತಾ ಇದೆ. ಈ ಹೆಚ್ಚಾಗ್ತಿರುವುದರಿಂದ ಒಂದು ಕಡೆ, ಇನ್ನೊಂದು 2020-2020 NEP ಜಾರಿ ತಂದಿದ್ದಾರೆ. ಇದನ್ನು ತಜ್ಞರು ಹೇಳ್ತಾರೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಲಿಸಿ ಅಂತ ಹೇಳ್ಬೋದು. ಇದರಿಂದ ಶಿಕ್ಷಣದಿಂದ ದೂರ ಉಳಿಯುವಂಥ, ಶಿಕ್ಷಣದಿಂದ ದೂರ ಉಳಿಸುವಂಥ ವಿದ್ಯಾರ್ಥಿಗಳನ್ನ ಒಂದು ಕಾಯ್ದೆ ತಂದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ದಲಿತರು, SC ST OBC ಮತ್ತು ಮೈನಾರಿಟಿಯನ್ನು ಈ ದೇಶದಿಂದ ಶಿಕ್ಷಣದಿಂದ ವಂಚಿತರನ್ನು ಮಾಡಲಿಕ್ಕೆ ಈ ಕಾಯ್ದೆ ಅಂತ ಹೇಳಿರುವಂಥದ್ದು. ಮತ್ತು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸ್ಕಾಲರ್ಶಿಪ್, ಮತ್ತು ಎಷ್ಟು ನಮಗೆ ನ್ಯಾಷನಲ್ NSS ನಮ್ಮ ಸ್ಕಾಲರ್ಶಿಪ್ ಏನು ಸಿಕ್ಕಿತ್ತು ಅದನ್ನು ಕೂಡ ಕಡಿತ ಮಾಡಿರುವಂಥದ್ದು ನಮಗೆ ತುಂಬ ಕಣ್ಣು ಮುಂದೆ ಕೂಡ ಕಾಣ್ತಾ ಇದೆ. ಮುಖ್ಯವಾಗಿ ಇತ್ತೀಚೆಗೆ 2023ರಲ್ಲಿ ಸ್ಕಾಲರ್ಶಿಪ್ಗೋಸ್ಕರ 3 ದಿನ ಅಗಲೇ ರಾತ್ರಿ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ತಂದಿಟ್ಟಿದೆ ಅಂತಂದರೆ, ಯಾವ ರೀತಿ ಸರ್ಕಾರ ಯುವಜನರ ಬಳಸ್ಕೊಳ್ತಿದೆ, ಒಂದು ಕೋಮು ದೇಶಕ್ಕೆ ಬಳಸ್ಕೊಳ್ತಿದೆ, ಇನ್ನೊಂದು ಪ್ರೀತಿಯ ಒಂದು ಹೆಸರಿನಲ್ಲಿ ಒಂದು ಸಮಾಜವನ್ನು, ಒಂದು ಸಮುದಾಯವನ್ನು ದೋಷಿಸುವ ಮತ್ತು ಒಂದು ಸಮುದಾಯವನ್ನು ಟಾರ್ಗೆಟ್ ಆಗಿ ಇಟ್ಕೊಳ್ಳುವಂಥ ಪರಿಸ್ಥಿತಿಯನ್ನು ಸರ್ಕಾರಗಳು ತಂದಿಟ್ಟಿದ್ದಾರೆ. ಇನ್ನೊಂದಾದರೆ ನಾನು ಆಗಲೇ ಹೇಳಿದಾಗೆ ಸಿಲಿಕಾನ್ ಇಂಡಿಯಾ ಭಾಗವಾಗಿ 2022ರ ಹೊತ್ತಿಗೆ 40 ಕೋಟಿ ಕೌಶಲ್ಯ ತರಬೇತಿಯನ್ನೇ ಉಂಟಾಗ್ತೀವಿ ಅಂತ ಹೇಳ್ತಿರುವಂಥ ಸರ್ಕಾರ ಈಗ ಯುವಜನರನ್ನೇ ಒಂದು ಕಗ್ಗೋಲೆಗೆ ಇಲ್ಲ ಒಂದು ಯಾವುದೋ ಒಂದು ಕೋಮು ದೇಶಕ್ಕೆ ಹಚ್ಚಿಸುವಂಥ ಅತಿ ಹೆಚ್ಚಾಗಿ ಕೆಲಸ ಮಾಡ್ತಿದೆ. ಇದನ್ನು ವಿರೋಧಿಸುವಂಥ ದೊಡ್ಡ ಮಟ್ಟದ ಸಮಾವೇಶ ಇದಾಗ್ತಾ ಇದೆ. ಇದಕ್ಕೆ ತಾವುಗಳು ಅತಿ ಹೆಚ್ಚಾಗಿ ಜನರಿಗೆ ತಲುಪುವಂಥ ಕೆಲಸ ಮಾಡಬೇಕಂತ ಹೇಳ್ತಾ ನನ್ನ ಮಾತನ್ನು ದಿನಮಾನಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿ ಒಂದು ಸರ್ಕಾರ ನಡೆಸಬೇಕು ನಡಿಬೇಕು ಅಂತ ಒಂದು ಪ್ರಭುತ್ವವಾದ ಇದು ಈ ಒಂದು ದೇಶದ ಈ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂದು ಹೇಳಿದೆ ನಮ್ಮ ಭಾರತಕ್ಕಿದೆ. ಆ ಒಂದು ಭಾರತ ದೇಶದಲ್ಲಿ ಇವತ್ತು ನಾವು ನೋಡಿರುವ ಹಾಗೆ ಯಾವ ರೀತಿ ಉಳಿದಾಡುವ ನೀತಿಗಳು, ಕೋಮುಗಲಭೆಗಳು ಮತ್ತು ಹಣದುಬ್ಬರ, ಬೆಲೆ ಏರಿಕೆ, ನಿರುದ್ಯೋಗ, ಬೇರೋಜ್ಗಾರಿ, ಇಂಥ ಒಂದು ಬೆಲೆ ಏರಿಕೆಗಳು, ಇಂಥ ಹಲವಾರು ಸಮಸ್ಯೆಗಳು ಇವತ್ತು ನಮ್ಮ ಭಾರತದಲ್ಲಿ ಬರ್ತಾ ಇದೆ. ಸೊ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣಗಳೇನು, ಯಾಕಾಗಿ ಇವತ್ತು ಮತ್ತೆ ನಮಗೆ ಬರ್ತಾ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ, ವಿದ್ಯಾರ್ಥಿಗಳ ಭವಿಷ್ಯ ಕುಂದುಕೊರತೆಯಿಂದ ಇನ್ನೂ ಹೆಚ್ಚಾಗ್ತಾ ವಿದ್ಯಾರ್ಥಿಗಳು ನಿರುದ್ಯೋಗ ಸ್ಥಿತಿಯಲ್ಲಿ ಬಂದು ಕುಳಿತುಕೊಳ್ಳುವ ವ್ಯವಸ್ಥೆ ಬಂದು ಒದಗಿದೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಯಾವ ಸರ್ಕಾರಗಳು ನಮ್ಮನ್ನು, ಯಾವ ಸರ್ಕಾರಗಳಿಗೆ ನಾವು ಚುನಾಯಿತರಾಗಿರ್ತೀವೋ ಅವ್ರಿಗೆ ನಾವು ಮತವನ್ನು ನೀಡಿದ್ವು ಆ ಒಂದು ಸರ್ಕಾರದ ಆದ್ಯ ಕರ್ತವ್ಯ ಒಂದು ಗುಣಮಟ್ಟದ
ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವಂತ ಒಂದು ಸರ್ಕಾರದ ಆದ್ಯತೆಯಾಗಿದೆ. ಇನ್ನೊಂದು ಮಾತು, ಈ ಒಂದು ದೇಶದಲ್ಲಿ ಎಲ್ಲ ಬಡ ಜನರಿಗೆ ಉತ್ತಮವಾಗಿ, ಎಲ್ಲ ಜನರಿಗೆ, ಯಾವುದೇ ಶ್ರೀಮಂತ ಆಗಿರ್ಬೋದು, ಅಗರ್ಭ ಶ್ರೀಮಂತ ಆಗಿರ್ಬೋದು, ಬಡವರಾಗಿರ್ಬೋದು, ಯಾವ ನಿರ್ಗತಿಕರಾಗಿರ್ಬೋದು, ಗಂಡು ಆಗಿರ್ಬೋದು, ಹೆಣ್ಣು ಆಗಿರ್ಬೋದು, ಎಲ್ಲರಿಗೂ ಕೂಡ ಯಾವುದೇ ನಿರ್ಭಯ ಇಲ್ಲದೆ ವಾಸಿಸುವಂಥ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಕರ್ತವ್ಯ ಕೂಡ ಅದು ಸರ್ಕಾರ. ಸೊ ಇಂಥ ಒಂದು ವ್ಯವಸ್ಥೆಗಳು ನಮ್ಮ ಮುಂದೆ ಬರಬೇಕು. ಸೊ ಇದೆಲ್ಲ ನಾವು ಗುರಿಯನ್ನು ಮನದಲ್ಲಿ ಇಟ್ಟುಕೊಂಡು ಈ ಒಂದು ನಮ್ಮ ಸಮಾವೇಶ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ 28ನೇ ಬರುವ ರವಿವಾರದಂದು ಗಂಗಾವತಿಯ ಜೂನಿಯರ್ ಕಾಲೇಜ್ ಆವರಣದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಾವೇಶದ ಮುಖ್ಯ ಉದ್ದೇಶ, ನಾನು ಈಗ ನಾನು ನಿಮ್ಮ ಮುಂದೆ ಮಾತಾಡಿದ್ದೀನಿ, ನಗರದ ಗೌಳಿ ಗಲ್ಲಿಯ ಗೌಳಿಯೊಬ್ಬರ ಮನೆಯಲ್ಲಿ ಗೋಣಿ ಚೀಲದ ತುಂಬಾ ನೋಟುಗಳು ಇವೆ ಎಂಬ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದು 500 ರೂಪಾಯಿ ನೋಟಿನ 62 ಬಂಡಲ್ ಪತ್ತೆಯಾಗಿವೆ. ಅಬಕಾರಿ ಇಲಾಖೆ ಅಧಿಕಾರಿಗಳಾದ ವಿಜಯ್ ಕುಮಾರ್ ಮತ್ತು ಅಬಕಾರಿ ಇನ್ಸ್ಪೆಕ್ಟರ್ ಪಾಂಡುರಂಗ ನೇತೃತ್ವದ ತಂಡ ಅಕ್ರಮ ಮಧ್ಯೆ ಇರುವ ಮಾಹಿತಿ ಮೇಲೆ ಗೌಳಿ ಗಲ್ಲಿಯ ಚೋಟು ಸಾಬ್ ಎಂಬುವವರ ಮನೆ ಮೇಲೆ ದಾಳಿ ನಡೆಸಿದಾಗ ಗೋಣಿ ಚೀಲದಲ್ಲಿ ತುಂಬಿರುವ ನೋಟುಗಳನ್ನು ವಶಕ್ಕೆ ಪಡೆದಿದ್ದಾರೆ. 500 ರೂಪಾಯಿ ಮುಖಬೆಲೆ ಜೆರಾಕ್ಸ್ ನೋಟುಗಳು ಇರುವುದು ಪತ್ತೆಯಾಗಿದೆ. 62 ಬಂಡಲ್ಗಳಲ್ಲಿರುವ ನೋಟಿನ ಪರಿಶೀಲನೆ ನಡೆಸಲಾಗುತ್ತಿದೆ. 500 ರೂಪಾಯಿ ಮುಖಬೆಲೆ ಜೆರಾಕ್ಸ್ ನೋಟುಗಳನ್ನು ಸಂಗ್ರಹಿಸಿಟ್ಟಿರುವ ಕುರಿತು ಹಲವಾರು ಸಂಶಯಗಳು ವ್ಯಕ್ತವಾಗುತ್ತಿವೆ. ಈಗಾಗಲೇ ನಕಲಿ ನೋಟಿನ ಹಾವಳಿ ಹೆಚ್ಚಳವಾಗಿರುವ ಸಂದರ್ಭದಲ್ಲಿ ಬಂಡಲ್ಗಳನ್ನು ಚೀಲದಲ್ಲಿ ಸಂಗ್ರಹಿಸಿರುವುದು ವ್ಯವಸ್ಥಿತ ಜಾಲ ಕಾರ್ಯನಿರ್ವಹಿಸುವ ಶಂಕೆ ವ್ಯಕ್ತವಾಗಿದೆ. ಪ್ರಕರಣ ಹಿಂದಿನ ಉದ್ದೇಶ ತನಿಖೆಯ ನಂತರವಷ್ಟೇ ಬಯಲಾಗಬೇಕಿದೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ನೀಡಿರುವ ದೂರಿನ ಮೇರೆಗೆ ಲಿಂಗಸಗೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪಿಎಸ್ಐ ಪುಂಡಲೀಕ್ ಪಟ್ತರ್ ತನಿಖೆ ಕೈಗೊಂಡಿದ್ದಾರೆ. ಗುರುವಾರ ರಾತ್ರಿ ನಡೆದ ದಾಳಿಯಲ್ಲಿ ಪತ್ತೆಯಾಗಿರುವ ಘಟನೆಯ ಕುರಿತಂತೆ ಸಹಾಯಕ ಚುನಾವಣಾಧಿಕಾರಿ ಹಾಗೂ ಸಹಾಯಕ ಆಯುಕ್ತರಾದ ಶಿಂದೆ, ಅವಿನಾಶ್, ಸಂಜೀವನ್ ಇವರಿಗೆ ಮಾಹಿತಿ ಒದಗಿಸಲಾಗಿದೆ. ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಹಣ ಚಲಾವಣೆ ಮಾಡುವ ಉದ್ದೇಶ ಹೊಂದಿರುವ ಕುರಿತಂತೆ ಚುನಾವಣಾ ಹಾಗೂ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಹಣದ ಮೂಲ ಹಾಗೂ ವ್ಯವಹಾರ ಕುರಿತಾಗಿ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಿದೆ. ಇಲ್ಲಿಗಿಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಸ್ವಾಮಿ.